ಸರ್ಕಾರ ಕೆಲವು ಮಾಡುವಂಥ ಕೆಲಸಗಳನ್ನು ಮಾಡಬೇಕಿತ್ತು. ಕಳೆದ ಕೋವಿಡ್ನಲ್ಲಿ ಆಕ್ಸಿಜನ್ ಪ್ಲಾಂಟ್ ಅಂದರೆ ಎಲ್ಲ ಪಿ ಎಸ್ ಸಿಯಲ್ಲಿ ಸಿ ಎಸ್ ಸಿಯಲ್ಲಿ ಮತ್ತು ತಾಲೂಕು ಮಾಡಿದ್ದಾರೆ. ಅದನ್ನು ಆನ್ ಮಾಡಲಿಕ್ಕೆ ಇನ್ನೂ ಕೂಡ ಟೆಕ್ನಿಕಲ್ ಆಗಿ ಅಲ್ಲಿ ಜನ ಇನ್ನೂ ಕೂಡ ನೇಮಕ ಮಾಡಲಿಲ್ಲ. ಆ ಮಾಡಿದಂಥ ಆಕ್ಸಿಜನ್ ಪ್ಲಾಂಟನ್ನು ಒಮ್ಮೆ ಕೂಡ ಉಪಯೋಗ ಮಾಡಿ ಇದರ ಕ್ವಾಲಿಟಿ ಏನಿದೆ ಅಂತ ನೋಡಲಿಲ್ಲ. ಅದರ ಅಪಾಯಿಂಟ್ಮೆಂಟ್ ಮಾಡಬೇಕು, ಕ್ವಾಲಿಟಿ ಚೆಕ್ ಮಾಡಬೇಕು. ಕ್ವಾಲಿಟಿ ಸರಿ ಇಲ್ಲದಿದ್ದರೆ 100% ಮತ್ತೆ ಅದು ರೀಪರಿಸಬೇಕು. ಮತ್ತು ಇವ್ರು ಏನಾದರೂ ಅಂಥ ದೊಡ್ಡ ಮಟ್ಟದ ಕೋವಿಡ್ ಬಂದರೆ ನಮ್ಮೆಲ್ಲ ಲ್ಯಾಬ್ ಟೆಕ್ನಿಷಿಯನ್ಸಿಗೆ ಅವ್ರಿಗೆ ಒಂದು ಸ್ಮಾರ್ಟ್ ಫೋನ್ ಕೊಡೋ ಕೆಲಸ ಯೂಸ್ ಮಾಡಬೇಕು. ಈ ನಮ್ಮ ಏನಾದರೂ ಈ ರೀತಿಯ ಸಣ್ಣ ವೈರಲ್ ಮಾಸ್ಕ್ ಅದು ಬಂದು ಹೋಗ್ತದೆ ಅದರಷ್ಟೇ ಇದಾಗ್ತದೆ, ಜನ ಅದನ್ನು ಅರ್ಥ ಮಾಡಿಕೊಳ್ತಾರೆ. ಕಳೆದ ಕೈ ಮೀರಿದರೆ ಆವಾಗ ಸಜ್ಜಾಗಲಿ ಏನೆಲ್ಲ ಮಾಡಬೇಕು ಸರ್ಕಾರದಲ್ಲಿ ಈಗಲೇ ಮಾಡಬೇಕಾಗ್ತದೆ. ಸರ್, ಕಳೆದ ಬಾರಿ ಈಗ ಬೆಡ್ಗಳಿಗೆ ಅಂತ ಎಲ್ಲ ಅಮೌಂಟ್ ಎಲ್ಲ ಹಾಕಿದ್ರು, ಮತ್ತೆ ಈಗ ವೆಂಟಿಲೇಟರ್ಸ್ಗೆಲ್ಲ, ಸೊ ಈಗೆಲ್ಲ ತುಕ್ಕಿಡಿ ಕೂತಿದೆ, ಮತ್ತೆ ಈಗ ಅದ್ರ ಕತೆ ಏನಂತ? ಅದೇ ನಾನು ಹೇಳಿದ್ದು ಒಂದು ಇದನ್ನೆಲ್ಲ ಚಾಲನೆ ಕೊಡುವಂತ ಯಾಕಂತ ಹೇಳಿದರೆ ಅನುಷ್ಠಾನ ಮಾಡುವಾಗ ದೂರದರ್ಶನದ ಆಲೋಚನೆ ಬೇಕು. ನಿಮಗೆ CSL ಸಮರ್ಪಕವಾಗಿ ವೈದ್ಯರೇ ಇಲ್ಲ. CSL ಸಮರ್ಪಕವಾಗಿ ಇವತ್ತು ಪೇಷಂಟ್ ಕೂಡ ಇವತ್ತು ಅಲ್ಲಿ ಸೀರಿಯಸ್ ಪೇಷಂಟ್ ಬರೋದು ಕಡಿಮೆ, ಅಲ್ಲಿ ಕೂಡ ಆಕ್ಸಿಜನ್ ಪ್ಲಾಂಟ್ ಹಾಕಿದೆ. ಹಾಕಿದ ನಂತರ ಯೂಸ್ ಮಾಡಲಿಕ್ಕೆ ಸಿಸ್ಟಮ್ ಮಾಡಬೇಕಲ್ಲ. ಆ ರೀತಿ ಇವತ್ತು ತಾವೆಲ್ಲ ಹೇಳಿದಾಗೆ ಯಾವುದೆಲ್ಲ ನಾವು ಮಿಷನ್ ಹಾಕ್ತೇವೆ, ಎಲ್ಲಿ ಹಾಕ್ತೇವೆ, ಅದು ಹೇಗೆ ಹಾಕಬೇಕು, ಇದನ್ನೆಲ್ಲ ಕೂಡ ಆಲೋಚನೆ ಮಾಡಿಕೊಂಡು ಈಗಲೇ ಅದನ್ನು ಸರಿಯಾಗಿ ತಂದರೆ ಅದನ್ನು ಅನುಷ್ಠಾನ ಕಡೆ ಸಡನ್ ಏನಾದರೂ ಆದಾಗ ಗಡಿಬಿಡಿಯಲ್ಲಿ ಏನೆಲ್ಲ ಮಾಡಿಕೊಂಡು ಹೋಗೋದು ವ್ಯವಸ್ಥೆ ಆಗ್ತದೆ. ಅದರ ಬಗ್ಗೆ ಸರ್ಕಾರ ಜಾಸ್ತಿ ಆಲೋಚನೆ ಮಾಡಬೇಕು ಹೇಳಲಿಕ್ಕೆ ಬಯಸ್ತೇವೆ. ಕೋವಿಡನ್ನು ನೀವು ರಾಜಕೀಯವಾಗಿ ನೋಡಬೇಡಿ, ಜನಸಾಮಾನ್ಯ ಆರೋಗ್ಯ ದೃಷ್ಟಿಯಿಂದ ನೋಡಿ. ಅದು ಕಾಂಗ್ರೆಸ್ ಬಗ್ಗೆ ಮಾತ್ರ ಕಾಳಜಿ, ಜನಸಾಮಾನ್ಯ ಹಿರಿಯರು ಎಲ್ಲ ಪಕ್ಷದಲ್ಲಿದ್ದಾರೆ. ಬೇರೆ ಪಾರ್ಟಿಯ ಅಲ್ಲಿ ಇವತ್ತು ಪಾದಯಾತ್ರೆ ಕಾರ್ಯಕ್ರಮ ಮಾಡುವಾಗ ಆಗ ವಯಸ್ಸಾದವ್ರ ಬಗ್ಗೆ ಯಾಕೆ ನಿಮಗೆ ಕಾಳಜಿ ಇಲ್ಲ? ನಮ್ಮ ಬಗ್ಗೆ ಜಾಸ್ತಿ ಕಾಳಜಿ ಇದ್ದದಕ್ಕೆ ನಾನು ಕೃತಜ್ಞ ಅಭಿನಂದನೆ ಸಲ್ಲಿಸ್ತೇನೆ. ಅದು ನಿಮ್ಮ ಪಕ್ಷದ ಹಿರಿಯ ಬಗ್ಗೆ ಮತ್ತು ಬೇರೆ ಹಿರಿಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಲ್ಲ. ಅದು ಆರೋಗ್ಯ ಸಚಿವರ ಎಲ್ಲರ ಕಾಳಜಿ ನೋಡಿ ಮೊದಲ ಆದ್ಯತೆ. ಅವ್ರಿಗೆ ಅನಾರೋಗ್ಯ ಏನಾದರೂ ಆಗಿದೆಯಾ ಅಂತ ಸುಧಾಕರ್? ಏನಿಲ್ಲ, ಬಹುಶಃ ಅವರು ಕೆಲಸ ನಿರ್ವಹಿಸ್ತಿದ್ದಾರೆ. ಎಲ್ಲರ ಬಗ್ಗೆ ಕಾಳಜಿ ವಹಿಸ್ಕೊಂಡು